ವಿದ್ಯಾರ್ಥಿಗಳೇ, ಮೂರನೇ ತರಗತಿಯ ಆರನೇ ಪಾಠ ಈಶೂರ ಸ್ವಗತ. ನೋಡ್ರಿ, ನಿಮಗೆ ತುಂಬ ಇಷ್ಟವಾದ ಒಂದು ಆಟದ ಸಾಮಾನು ಇರುತ್ತೆ, ಅದನ್ನು ಬೇರೆ ಯಾರಂತಂದರೂ ಕೇಳಿದ್ರೆ ಅದನ್ನು ಕೊಡ್ತೀರಾ ನೀವು? ಇಲ್ಲ ಅಲ್ವಾ? ಅದನ್ನು ಉಳಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು, ಅದನ್ನೆಲ್ಲ ಎಲ್ಲೆಲ್ಲೋ ಬಚ್ಚಿಡ್ತೀರಾ ತೊಗೊಂಡು ಹೋಗ್ಬಿಟ್ರೆ ಅಂತ, ಅದನ್ನೆಲ್ಲ ಹೆಂಗೆ ಅದನ್ನು ರಕ್ಷಣೆ ಮಾಡ್ಕೋಬೇಕು ಅಂತ ಎಲ್ಲ ಯೋಚನೆ ಮಾಡಿಟ್ಕೊಳ್ತೀರಲ್ವಾ? ಹಾಗೆಯೇ ನಿಮ್ಮ ಮನೆಗಳಿಗೆ ಬಂದು ಯಾರ್ಯಾರಾದರೂ ಏನೇನಾದರೂ ಸಾಮಾನು ಕೇಳೋದು ಅಥವಾ ಕಸ್ಕೊಂಡು ಹೋದ್ರೆ ಇಷ್ಟ ಆಗುತ್ತಾ? ಇಲ್ಲ ಅಲ್ವಾ? ಹಾಗೆಯೇ ನೋಡಿರಿ, ಇಲ್ಲಿ ಬ್ರಿಟಿಷರು ಅವಾಗ ಆಳ್ವಿಕೆ ಮಾಡಬೇಕಾದ್ರೆ ಈಶೂರಿಗೆ ಬಂದು ಅವರ ಊರಲ್ಲಿ ಬಂದು ಇದಕ್ಕೆಲ್ಲ ಜಗಳ ಮಾಡಿ ಈ ಊರನ್ನ ಇದನ್ನು ತಮ್ಮ ವಶಪಡಿಸ್ಕೊಳಕ್ಕೆ ಬಂದಿರ್ತಾರೆ. ಊರಿನವ್ರಿಗೆ ಬಿಟ್ಕೊಡಲ್ಲ. ಅವಾಗ ಅವರು ಏನೇನು ಮಾಡ್ತಾರೆ ಅನ್ನೋದನ್ನು ಈಶೂರ ಸ್ವಾಗತದಲ್ಲಿ ನೋಡೋಣ. ಏಸೂರು ಕೊಟ್ಟರೆ ಈಶೂರು ಬಿಡೆವು. ಏಸೂರು ಅಂತ ಅಂದರೆ ಎಷ್ಟೇ ನಾವು ಊರುಗಳನ್ನು ನೀವು ಕೊಟ್ಟರು ನಾವು ಈಶೂರನ್ನು ನಾವು ಬಿಡಲ್ಲ ಅಂದ್ಕೊಂಡು ಅಲ್ಲಿನ ಮಕ್ಕಳು ಹೇಳ್ತಾ ಇದ್ದಾರೆ. ಕೇಳಿದಿರಲ್ಲ ನನ್ನ ಮಡಿಲ ಮಕ್ಕಳ ಧೀರ ಮಾತುಗಳನ್ನು? ಏನು, ನಾನು ಯಾರೆಂದು ತಿಳಿಯುವ ಕುತೂಹಲವೇ ಕೇಳಿ. ನಾನು ಈಶೂರು ಎಂಬ ಗ್ರಾಮ. ನೋಡಿ, ಇಲ್ಲಿ ಮಕ್ಕಳೆಲ್ಲ ಇದ್ದಾರಲ್ಲ, ಇವರೆಲ್ಲ ಹೇಳಿದ ಮಾತು ಅದು, ಏಸೂರು ಕೊಟ್ಟರು ಈಶೂರು ಬಿಡೆವು ಅಂತ. ನಾನು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನಲ್ಲಿದ್ದೆ, ತಾಲೂಕಿನಲ್ಲಿದ್ದೇನೆ ಅಂದರೆ ಇದು ಈಶೂರು ಅನ್ನೋದು ಎಲ್ಲಿದೆ? ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿದೆ. ಕುಮುದ್ವತಿ ನದಿಯ ಬಲದಂಡೆಯ ಮೇಲಿರುವ ನನ್ನ ಮಡಿಲಿನ ಮಕ್ಕಳು ತಮ್ಮದೇ ಸರ್ಕಾರ ರಚಿಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿದ ಸ್ವಾತಂತ್ರ್ಯ ಪ್ರೇಮಿಗಳು ನಾಡಿಗೆ ಕೀರ್ತಿ ತಂದರು. ನೋಡಿ, ಇಲ್ಲಿ ಮಡಿಲಿನ ಅಂದರೆ ಈಶೂರಿನ ಮಕ್ಕಳು ಏನು ಮಾಡಿರ್ತಾರೆ, ತಮ್ಮದೇ ಆದ ಒಂದು ಸರ್ಕಾರವನ್ನು ರಚಿಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿ ನಾಡಿಗೆ ಕೀರ್ತಿ ತಂದಿರ್ತಾರೆ. ಅವರು ಅಷ್ಟು ಸ್ವತಂತ್ರ ಪ್ರೇಮಿಗಳು. ನಮ್ಮನ್ನು ಬ್ರಿಟಿಷರು ಆಳುತ್ತಿದ್ದ ಕಾಲ, ನಾವು ಅವರ ಗುಲಾಮರಾಗಿ ತುಂಬ ನೋವು ಹಿಂಸೆ ಅನುಭವಿಸಬೇಕಾಗಿತ್ತು. ಬ್ರಿಟಿಷರನ್ನು ಭಾರತದಿಂದ ಓಡಿಸಬೇಕು, ನಾವು ಸ್ವತಂತ್ರರಾಗಬೇಕು ಎಂಬ ಛಲ ಭಾರತೀಯರಲ್ಲಿ ಮೂಡಿತು. ಮಹಾತ್ಮ ಗಾಂಧಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಚಳುವಳಿ ಆರಂಭಿಸಿದರು. ಇದರಿಂದ ಪ್ರೇರಿತರಾದ ನನ್ನ ಜನತೆ ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆ ಕೊಡದಂತೆ ಚಳುವಳಿ ನಡೆಸಿದರು. ಅಧಿಕಾರಿಗಳಿಗೆ ಹೆದರದಂತೆ ಜನರಿಗೆ ಕರೆ ಕೊಟ್ಟರು. ನೋಡ್ರಿ, ಇಲ್ಲಿ ಅವಾಗ ನಮ್ಮನ್ನು ಬ್ರಿಟಿಷರು ಆಳ್ವಿಕೆ ಮಾಡುತ್ತಿದ್ದಂತಹ ಕಾಲ ಅದು. ಅವರ ಗುಲಾಮರಾಗಿ ಅವರು ಕೊಟ್ಟಂತಹ ಹಿಂಸೆಗಳನ್ನು ಅನುಭವಿಸಿಕೊಂಡು ಇರ್ತಾ ಇದ್ರು. ಅವಾಗ ಅವರನ್ನು ಬ್ರಿಟಿಷರನ್ನು ಭಾರತದಿಂದ ಓಡಿಸಬೇಕು ಅಂದ್ಕೊಂಡು ಸ್ವತಂತ್ರ ಚಳುವಳಿ ರೂಪಿತಗೊಳ್ಳುತ್ತೆ. ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಇದರಿಂದ ಪ್ರೇರಿತರಾದ ಜನತೆ ಏನು ಮಾಡ್ತಾರೆ, ಬ್ರಿಟಿಷರಿಗೆ ತೆರಿಗೆಗಳನ್ನು ಕೊಡದಂತೆ ಚಳುವಳಿಯನ್ನು ಪ್ರಾರಂಭಿಸ್ತಾರೆ. ಸರ್ಕಾರಿ ಅಧಿಕಾರಿಗಳಿಗೆ ಕಚೇರಿಗಳಿಗೆ ಧಿಕ್ಕಾರ ಕೂಗಿದರು. 25 ಡಿಸೆಂಬರ್ 1947 ಬ್ರಿಟಿಷ್ ಸರ್ಕಾರದ ಅಧಿಕಾರವನ್ನು ಧಿಕ್ಕರಿಸಿದರು. ಏಸೂರು ಕೊಟ್ಟರು ಈಶೂರು ಬಿಡೆವು ಎಂಬ ಜನರ ಘೋಷಣೆ ಮುಗಿಲು ಮುಟ್ಟಿತ್ತು. ನನ್ನನ್ನು ಸ್ವತಂತ್ರ ಹಳ್ಳಿ ಎಂದು ಸಾರಿದರು. ತಮ್ಮದೇ ಆದ ಸರ್ಕಾರ ರಚಿಸಿಕೊಂಡು ಗ್ರಾಮದ ಆಡಳಿತ ನಡೆಸಲು ಪಣ ತೊಟ್ಟರು. ನೋಡ್ರಿ, ಸರ್ಕಾರಿ ಅಧಿಕಾರ ಕಚೇರಿಗಳಿಗೆ ಹೋಗ್ಬಿಟ್ಟು ಏನು ಮಾಡ್ತಾರೆ, ಕೂಗಿರ್ತಾರೆ. ಎಷ್ಟು, 25 ಸೆಪ್ಟೆಂಬರ್ 1947 ಬ್ರಿಟಿಷ್ ಸರ್ಕಾರದ ಅಧಿಕಾರವನ್ನು ಧಿಕ್ಕರಿಸ್ತಾರೆ. ಏಸೂರು ಕೊಟ್ಟೆವು ಈಶೂರು ಬಿಡೆವು ಎಂಬ ಜನರ ಘೋಷಣೆ ಅಂದರೆ ಅವ್ರದ್ದು ಏನಪ್ಪ ಘೋಷಣೆ ಆಗಿರುತ್ತೆ ಅಂದರೆ, ಏಸೂರು ಅಂದರೆ ಎಷ್ಟೇ ನೀವು ಊರುಗಳನ್ನು ಕೊಟ್ಟರು ಈಶೂರನ್ನು ನಾವು ಬಿಡೋದಿಲ್ಲ ಅಂದ್ಕೊಂಡು ಹೇಳ್ತಾರೆ. ನಮ್ಮದು ಒಂದು ಸ್ವತಂತ್ರ ಹಳ್ಳಿ ಅಂದ್ಕೊಂಡು ಹೇಳಿ ತಮ್ಮದೇ ಆದ ಒಂದು ಸರ್ಕಾರವನ್ನು ರಚಿಸಿಕೊಂಡು ಏನು ಮಾಡ್ತಾರೆ, ಆಡಳಿತ ನಡೆಸಲಿಕ್ಕೆ ಪಣ ತೊಡ್ತಾರೆ. ಮರುದಿನ ಬ್ರಿಟಿಷ್ ಸರ್ಕಾರಿ ಅಧಿಕಾರಿಗಳಾದ ಪಟೇಲ್, ಚನ್ನಬಸವಯ್ಯ ಮತ್ತು ಶಾನ್ಭೋಗ್ ರಂಗನಾಥ್ ರಾವ್ ಕಂದಾಯದ ವಸೂಲಿಗೆ ಈಶೂರಿಗೆ ಬಂದರು. ಖಾತೆ ಕೀರ್ತಿ ಪುಸ್ತಕಗಳೊಂದಿಗೆ ಕಂದಾಯ ವಸೂಲಿಗೆ ಬಂದ ಅಧಿಕಾರಿಗಳನ್ನು ಹೋರಾಟಗಾರ ಯುವಕರು ವಿರೋಧಿಸಿದರು. ನೋಡ್ರಿ, ಇಲ್ಲಿ ಬ್ರಿಟಿಷ್ ಅಧಿಕಾರಿಗಳಾದ ಪಟೇಲ್, ಚನ್ನಬಸವಯ್ಯ ಮತ್ತು ಶಾನ್ಭೋಗ್ ರಂಗನಾಥ್ ಅವರು ಏನು ಮಾಡ್ತಾರೆ, ಕಂದಾಯ ವಸೂಲಿಗೆ ಪುಸ್ತಕ ಖಾತೆಗಳನ್ನೆಲ್ಲ ತೊಗೊಂಡು ಬಂದಿರ್ತಾರೆ. ಆದರೆ ಏನು ಮಾಡ್ತಾರೆ, ಈ ಯುವಕರು ಏನು ಮಾಡ್ತಾರೆ, ನಾವು ಕಂದಾಯ ಕಟ್ಟೋದಿಲ್ಲ ಅಂತ ವಿರೋಧಿಸ್ತಾರೆ. ರಾಜೀನಾಮೆ ಕೊಡಿ, ಗಾಂಧಿ ಟೋಪಿ ಧರಿಸಿ ಎಂದು ವಿನಂತಿಸಿದರು. ಅವ್ರೇನು ಹೇಳ್ತಾರೆ, ನೀವು ಈ ಕೆಲಸಗಳಿಗೆ ರಾಜೀನಾಮೆ ಕೊಟ್ಬಿಟ್ಟು ಗಾಂಧಿ ಟೋಪಿಗಳನ್ನು ಹಾಕ್ಕೊಳ್ರಿ ಅಂತ ಹೇಳ್ತಾರೆ. ಮಾತಿನ ಚಕಮಕಿ ನಡೆಯಿತು.
ವಿನಂತಿಗೆ ಒಪ್ಪದ ಅಧಿಕಾರಿಗಳಿಂದ ಹೋರಾಟಗಾರರು ಖಾತೆ ಕೀರ್ದಿ ಪುಸ್ತಕಗಳನ್ನು ಕಸಿದುಕೊಂಡರು ನೋಡಿ ಅಲ್ಲಿ ಇಬ್ರು ಅಂದ್ರೆ ಆ ಯುವಕರಿಗೂ ಆ ಬಂದಂತಹ ಅಧಿಕಾರಿಗಳ ಮಧ್ಯೆ ಏನಾಗುತ್ತೆ ಮಾತಿ ಅವರೊಂದು ಇವರೊಂದು ಅಂತ ಹೇಳ್ಕೊಂಡು ಮಾತಿನ ಚಕಮಕ್ಕೆ ನಡೆಯುತ್ತೆ।